ಮೇಡಮ್, ಜೈಲು ಊಟ ಖಂಡಿತ ನಾಯಿ ಕೂಡ ತಿನ್ನಲ್ಲ. ಮತ್ತೆ 21 ವರ್ಷದಿಂದ ಅದೇ ಊಟ ತಿನ್ಕೊಂಡು ಇನ್ನು ಗುಂಟ್ಕಲ್ ಇದ್ದಂಗಿದ್ಯಾ? ನಾಯಿ ಕೂಡ ತಿಂದಿರೋ ಊಟ ಡಿ ಬಾಸ್ ತಿಂತಾರೆ. ಹಂಗಂತ ಅವ್ರೇನಾರು ಬಂದು ನಿನ್ನ ಹತ್ರ ಹೇಳಿದ್ರಾ? ಹೋಗ್ಬಿಡು, ನಿಂದ ಹೇಳು. ಆದ್ರೆ ಎಲ್ಲರೂ ಅದನ್ನೇ ತಿನ್ಬೇಕು, ಬೇರೆ ದಾರಿ ಇಲ್ವಲ್ಲ. ಆ ರಿಯಾಲಿಟಿ ಗೊತ್ತಿದ್ರೆ ಯಾಕೆ ಬಿಲ್ಡಪ್ ತಗೋತಾ ಇದ್ಯಾ? ಪುಸ್ತಕದಲ್ಲಿ ಏನೇನೋ ಇರ್ಬೋದು, ಇಲ್ಲ ನಾ ಆತರ ಹೈ ಕ್ವಾಲಿಟಿ ಊಟ ಕೊಡ್ತೀವಿ, ಅದು ಕೂಡ ಇದು ಕೊಡ್ತೀವಿ ಅಂತೇಳಿ. ಬಟ್ ತಟ್ಟೆ 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 ಒಳಗೆ ಬಂದಾಗ ಅದು ಲೋ ಕ್ವಾಲಿಟಿನೇ ಊಟ. ಜೈಲು ಊಟದಲ್ಲಿ ಹೈ ಕ್ವಾಲಿಟಿ ಲೋ ಕ್ವಾಲಿಟಿ ಏನೇನು ಕೊಡ್ತಾರೆ ನಿಮ್ ಖಾನಾವಳಿ ಲಿಸ್ಟ್ ಹೇಳಪ್ಪ ಸ್ವಲ್ಪ. ಬೆಳಿಗ್ಗೆ ಚಿತ್ರಾನ್ನ ಕೊಟ್ಟಿರ್ತಾರೆ, ಮುದ್ದೆ 4 ಚಪಾತಿ ಮತ್ತೆ ರೈಸು, ಅದೇ ಮೂಲಂಗಿ ಸಾರು, ಸೋರೆಕಾಯಿ ಸಾಂಬಾರು, ಸೊಪ್ಪು. ಇದು ಲೋ ಕ್ವಾಲಿಟಿ ನಿನಗೆ? ಮನೇಲಿರೋ ನಮ್ಗೆ ಇಷ್ಟೆಲ್ಲ ಊಟಗಳು ಸಿಗಲ್ವಲ್ಲಪ್ಪ ವಾರದಲ್ಲಿ. ಅದೇ ಸೇಮ್ ಪ್ರೋಟೀನ್. ಏನು ಪ್ರೋಟೀನಾ? ಇಲ್ಲ ನಿಂಗೆ ಪ್ರೋಟೀನ್ ಕೊಟ್ಬಿಟ್ಟು ಶೇಕ್ ಮಾಡ್ಕೊಂಡು ಪ್ಲಾನೆಟ್ ಫಿಟ್ನೆಸ್ ಅಲ್ಲಿ ವರ್ಕೌಟಿಂಗು, ಪೂರ್ಣಿಮಾ ಬಾರಲ್ಲಿ ಸಿಟ್ಟಿಂಗು, ಪವಿತ್ರ ಪ್ಯಾರಡೈಸ್ ಅಲ್ಲಿ ಈಟಿಂಗು, ಪರಿಮಳದಾಡ್ದಲ್ಲಿ ಸ್ಲೀಪಿಂಗ್ ಮಾಡಿಸ್ಬೇಕಾಗಿತ್ತ? ಅಣ್ಣ, ನೀನು ದೇಶ ಸೇವೆ ಮಾಡಕ್ಕೆ ಹೋಗಿಲ್ಲ, ಅತಿಥಿ ಸತ್ಕಾರ ಮಾಡೋಕ್ಕೆ ಕ್ರೈಮ್ ಕ್ರೈಮ್ ಆಗ್ಬಿಟ್ಟೋಗಿದ್ಯಾ? ಇಷ್ಟು ಕೊಡ್ತಿರೋದೇ ಹೆಚ್ಚು. ಅದು ಸರಿ, ನಾನ್ ವೆಜ್ ಗಿನ್ವೆಜ್ ಊಟ ಏನು ಇರ್ಲಿಲ್ವಾ? ನಾನ್ ವೆಜ್ ಶುಕ್ರವಾರ ಕೊಡ್ತಾರೆ. ಆ ನಾನ್ ವೆಜ್ ಹೆಂಗಿರುತ್ತೆ ಅಂತಂದ್ರೆ, ಏನಾದ್ರು ನಾಯಿಗೆ ಹಾಕಿದ್ರೆ ಮೂಸ್ ನೋಡ್ತಾರೆ, ತಿನ್ನೋದು ಬೇಡ ಅಂತಂದು. ಯಾವ ಸುಮ್ ಕುತ್ಕೊಳ್ಳ, ಯಾವಾಗ್ಲಿಂದ ನಾನು ನೋಡ್ತಾ ಇನ್ನು ರಾಕ ಊಟ ನಾಯಿನೂ ತಿನ್ನಲ್ಲ, ನಾಯಿನೂ ತಿನ್ನಲ್ಲ ಅಂತಿದ್ದೆ. ನಾಯಿ ನಿಯತ್ತಿಂದ ಇರುತ್ತೆ, ಮನೆ ಕಾಯುತ್ತೆ, ಅದಕ್ಕೆ ಅದ್ರದ್ದೇ ಆದಂತ ಡಿಮ್ಯಾಂಡ್ ಇರುತ್ತೆ. ಹಾಕಿದ ಊಟ ಎಲ್ಲ ತಿನ್ಕೊಳಕ್ಕೆ ಅದೇ ನೀನ್ ಕೆಟ್ಟೋಯ್ತ? 4 ಪೀಸ್ ಕೊಡೋದು, 4 ಪೀಸ್ಗೆ ಜಾಸ್ತಿ ಕೊಡಲ್ಲ. ಅಯ್ಯೋ ಪಾಪ, ಒಂದ್ ಕೆಲಸ ಮಾಡು, ನಿಂತೊಳಗೆ ನಿನ್ನೆ ಚುಚ್ಕೊಂಡು ಇನ್ನೊಂದ್ಸತಿ ಅಂದರ ಆಗ್ಬಿಡು. ವಾರ ವಾರ ನನ್ನ ದುಡ್ಡಲ್ಲೇ ನೀವು ನಾಯಿ ಹೋಟ್ಲಿಂದ ಚಿಕನ್ ತಿಕ್ಕದ ಮಸಾಲ ಮಟನ್ ಬೀಜ ಫ್ರೈ ಕಳ್ಸ್ಕೊಡ್ತೀನಿ ತಿನ್ನುವಂತೆ. ನಾನ್ ವೆಜ್ ಇಲ್ಲ ಮೇಡಮ್ ಅಲ್ಲಿ, ಅಂದ್ರೆ ಹೆಸರಿಗೆ ಮಾತ್ರ ನಾನ್ ವೆಜ್. ನಾಯಿಗೆ ಹಾಕಿದ್ರು ಮೂಸ್ ನೋಡ್ತದೆ, ಇನ್ನು ಈ ನಾನ್ ವೆಜ್ ತಿನ್ನೋ ಬೇಡ ಅಂತೇಳಿ. ಗುರು, ಕರಿಯಾ ಫಿಲಮ್ ರಿಲೀಸ್ ಆದ ವರ್ಷ ನೀನು ಅಂದರ ಆಗಿದ್ದು, ಕಾಟ್ರ ಫಿಲಮ್ ರಿಲೀಸ್ ಆಗಿ 100 ಡೇಸ್ ಸಕ್ಸಸ್ ಆಗ 6 ತಿಂಗಳು ಆದ್ಮೇಲೆ ನೀನು ರಿಲೀಸ್ ಆಗ್ತೀಯ, ಇದ್ರ ಮಧ್ಯೆ ಏನೆಲ್ಲ ನಡೆದಿದೆ ಅನ್ನೋದು ನಿಮ್ಗೆ ಒಂದು ಐಡಿಯಾ ಏನಾದರೂ ಇದೆಯಾ? ಮಾಲ್ ಇರಲ್ಲ, ಮಾಲ್ಗಳಾಗಿದೆ, ಮೆಟ್ರೋ ಇರಲ್ಲ, ಮೆಟ್ರೋಗಳಾಗಿದೆ, ಸ್ಕ್ರೀನ್ ಟೆಸ್ಟ್ ಮೊಬೈಲ್ಗಳಿರಲ್ಲ, ಸ್ಕ್ರೀನ್ ಟೆಸ್ಟ್ ಮೊಬೈಲ್ಗಳಾಗಿದೆ, ಎಲೆಕ್ಟ್ರಿಕ್ ಬಸ್ಸು, ಬೈಕು, ಕಾರು, ರಾಮನಗರ ಜಿಲ್ಲೆಗೆ ಇದೆ, ಇದನ್ನೆಲ್ಲ ನೋಡ್ಕೊಂಡು ತೆಪ್ಪು ಊರಿಗೆ ಹೋಗೋದ್ಬಿಟ್ಬಿಟ್ಟು ಬಸ್ ಹತ್ಕೊಂಡು ಮೀಡಿಯಾದವ್ರು ಬಂದ್ಬಿಟ್ಟು ಮೈಕ್ ಹಿಡಿದು ಅಂದ್ಬಿಟ್ಟು ಕತ್ತಲ್ ಆಡ್ಸ್ಕೊಂಡು ಬಿಲ್ಡಪ್ಗಳು ಹಾಕತ್ತಾ ಇದೆಯಾ? ಪಾಸ್ ಬಂದ್ರು ಗಳಗಳನ್ನೇ ಹತ್ಬಿಟ್ರು, ತಪ್ಕೊಂಡ್ಬಿಟ್ರು, ಬಿಸ್ಕೆಟ್ ತಿನ್ಸಿದ್ರು, ನಾನು ಸಾಂತ್ವನ ಹೇಳಿದೆ, ನಾನು ಬುದ್ಧಿ ಮಾತು ಹೇಳಿದೆ ಅಂತ. ಅದಲ್ಲದೆ ಡಿಪಾರ್ಟ್ಮೆಂಟ್ ಅವ್ರಿಗೆ ದೌಲತ್ತಿನ ಮಾತು. ಈ ವಿಡಿಯೋ ಯಾರು ಪೊಲೀಸ್ ಅವ್ರು ನೋಡ್ತಿದ್ರೆ ಅಣ್ಣನಿಗೆ ನೋಟಿಸ್ ಕಳಿಸ್ಬಿಟ್ಟು ಆದಷ್ಟು ಬೇಗ. ಲೀಡರ್ಶಿಪ್ ಏನು ಅನ್ನೋದನ್ನ ಅತಿಥಿ ಸತ್ಕಾರ ಚೆನ್ನಾಗಿ ಆಗಿಲ್ಲ ಅನ್ಸುತ್ತೆ, ಚೆನ್ನಾಗಿ ಮಾಡಿ. ಕ್ಯಾಂಡ್ರೈನ್ ಸಂಪಾದರ್ ಗೋಯಿಂದ.